ಪವಿತ್ರ ಜಯರಾಮ್ ಇತ್ತೀಚೆಗೆ ತಾನೇ ಎಲ್ರಿಗೂ ಪರಿಚಿತ ಆದಂತ ವ್ಯಕ್ತಿ ಅಲ್ಲ. ಬಹಳ ವರ್ಷಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿದ್ರು, ಯಾರು ಗುರುತಿಸಲೇ ಇಲ್ಲ. ತೆಲುಗು ಇಂಡಸ್ಟ್ರಿಗೆ ಹೋಗ್ತಾ ಇದ್ದ ಹಾಗೆ ಆಕೆಗೊಂದು ಸಕ್ಸಸ್ಸು ಸಿಕ್ತು, ಹೆಸರು ಆಯಿತು. ಆದರೆ ಎಲ್ಲವೂ ಸರಿ ಇತ್ತು ಅನ್ನುವಾಗಲೇ ಆಕೆ ಕೊನೆ ಉಸಿರೆಳೆದ್ಲು. ಹೌದು, 2 ದಿನದ ಹಿಂದೆ ಅಪಘಾತದಲ್ಲಿ ಕೊನೆ ಉಸಿರೆಳೆದ್ರು, ಸಾವನ್ನಪ್ಪಿದ್ರು. ಭೀಕರ ಅಪಘಾತ ಅದಾಗಿತ್ತು. ಪವಿತ್ರ ಜಯರಾಮ್ ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗೋದ್ರ ಒಳಗೆ ಆಕೆಯ ಸಾವಿನ ಸುದ್ದಿ ಬಂದು ಬಡಿದಿದ್ದು ಮಾತ್ರ ನಿಜವಾಗ್ಲೂ ದುರಂತ. ಆಕೆ ಇನ್ನೂ ಹೆಸರು ಮಾಡಬೇಕು, ಇನ್ನೂ ಸಾಧನೆ ಮಾಡಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನುವಂತ ಮಹದಾಸೆಯನ್ನ ಹೊಂದಿದ್ರು. ಹೌದು, ಜೋಕಾಲಿ ಹಾಗೇನೆ ರಾಧಾರಮಣ ಸೇರಿದಂತೆ ಅನೇಕ ಕನ್ನಡ ಸೀರಿಯಲ್ ನಲ್ಲಿ ಆಕ್ಟಿಂಗ್ ಮಾಡಿದ್ದಂತ ಈಕೆ ಅನಂತರ ಇಲ್ಲಿ ಆಫರ್ ಇಳಿದಿದ್ದಾಗ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ರು. ತ್ರಿನಯನಿ ಅನ್ನುವಂತ ಸೀರಿಯಲ್ ನಲ್ಲಿ ಈಕೆ ಆಕ್ಟಿಂಗ್ ಮಾಡಿ ಅಲ್ಲಿನ ಜನರ ಮನಸ್ಸನ್ನ ಗೆದ್ದಿದ್ರು. ಇವತ್ತು ಪವಿತ್ರ ಜಯರಾಮ್ ಅಂದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ ಸಖತ್ ಫೇಮಸ್. ಹಲವಾರು ಆಫರ್ಗಳು ಕೂಡ ಆಕೆಗೆ ಬರ್ತಾ ಇತ್ತು. ಇವತ್ತೆಲ್ಲ ನಾಳೆ ಕನ್ನಡ ಇಂಡಸ್ಟ್ರಿ ಗುರುತಿಸುತ್ತೆ ಅನ್ನುವಂತ ಮಹದಾಸೆಯನ್ನ ಇಟ್ಕೊಂಡಿದ್ಲು. ಆದ್ರೆ ಆಕೆಯನ್ನ ಕನ್ನಡದವರು ಕರ್ನಾಟಕದವರು ಗುರುತಿಸಿದ್ದು ಆಕೆ ಸತ್ತ ನಂತರವೇ ಅನ್ನೋದು ಮಾತ್ರ ದುರಂತ. ಇಂಥ ಪವಿತ್ರ ಸಾವಿರಾರು ಆಸೆಯನ್ನ ಕಂಡು ಕರ್ನಾಟಕಕ್ಕೆ ಆಗಮಿಸಿದ್ರು. ಹೌದು, ಪವಿತ್ರಾಗೆ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅನ್ನುವಂತ ಮಹದಾಸೆ ಆಯ್ತು. ಆಕೆ ಸಾವನ್ನಪ್ಪಿದ ನಂತರ ಇದೀಗ ಒಂದೊಂದೇ ವಿಚಾರವೇ ಹೊರಗೆ ಬರ್ತಾ ಇದೆ. ಹೌದು, ಆಕೆ ಕಷ್ಟಪಟ್ಟು ಬೆಳೆದವಳು. ಮೂಲತಃ ಮಂಡ್ಯದವರು ಪವಿತ್ರ. ಹುಟ್ಟಿದಾಗಿನಿಂದಲೂ ಕೂಡ ಬಡತನ, ಒಂದು ಹೊತ್ತು ಊಟ ಮಾಡೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ. ಆದ್ರೆ ಅದು ಹೇಗೂ ಗೊತ್ತಿಲ್ಲ, ಪ್ರತಿಭೆ ಅನ್ನೋದು ಆಕೆಯ ರಕ್ತದಲ್ಲೇ ಇತ್ತು. ಕಲಾವಿದೆ ಆಗ್ಬೇಕು ಅನ್ನೋದು ಆಕೆಯ ಹಣೆಬರದಲ್ಲಿ ಬರೆದಿತ್ತು. ಹಾಗಾಗಿ ಮೊದಲು ಆಕೆ ಬಂದಿದ್ದೆ ಕನ್ನಡ ಇಂಡಸ್ಟ್ರಿಗೆ ಅಂತಾನೆ. ಆದ್ರೆ ಇಲ್ಲಿ ಅವಕಾಶ ಸಿಗ್ಲಿಲ್ಲ ಅಂತ ಪ್ರತಿಭೆ ಇದ್ದವರು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಅಂತ ತೆಲುಗು ಇಂಡಸ್ಟ್ರಿಗೆ ಹೋಗಿ ಹೆಸರನ್ನ ಮಾಡ್ತಾರೆ. ಅದಾದ ನಂತರ ಆಕೆಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗತ್ತೆ. ನಮ್ಮಲ್ಲಿ ಸಮಾಜದ ಕಟ್ಟುಪಾಡು ಬಹಳಷ್ಟು ಇದೆ. ಏನೇ ಹೆಸರು ಮಾಡಿದ್ರು, ಯಾವುದೇ ಸಾಧನೆ ಮಾಡಿದ್ರು, ತಂದೆ ತಾಯಿ ಹೇಳುವವರನ್ನ ಅಥವಾ ತಂದೆ ತಾಯಿ ಹೇಳಿದ ತಕ್ಷಣ ಮದುವೆ ಆಗ್ಲೇಬೇಕಾಗತ್ತೆ. ಆಕೆ ಕೂಡ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ರು. ಇದೀಗ 2 ಮಕ್ಕಳಿದ್ದಾರೆ, ಒಬ್ಬ 19 ವರ್ಷದ ಮಗ, ಇನ್ನೊಬ್ಬಕ್ಕೆ 16 ವರ್ಷದ ಮಗಳು. ಇಬ್ಬರು ದೊಡ್ಡ ದೊಡ್ಡ ಮಕ್ಕಳು. ಆದ್ರೆ ವೈವಾಹಿಕ ಜೀವನ ಆಕೆ ಅಂದುಕೊಂಡಷ್ಟು ಸುಖಕರವಾಗಿರ್ಲಿಲ್ಲ. ಗಂಡ ಇನ್ನಿಲ್ಲದಂತ ಸಮಸ್ಯೆಯನ್ನ ಕೊಡ್ತಾ ಇದ್ರು. ಒಂದ್ ಕಡೆಯಲ್ಲಿ ವೃತ್ತಿ ಜೀವನದಲ್ಲಿ ಹೆಸರು ಮಾಡಬೇಕು ಅನ್ನುವಂತ ಮಹದಾಸೆ ಇತ್ತು. ಆದ್ರೆ ವೈಯಕ್ತಿಕ ಜೀವನ ಹದಗೆಟ್ಟು ಹೋಗಿತ್ತು, ವೈವಾಹಿಕ ಜೀವನ ಕುಲುಗೆಟ್ಟು ಹೋಗಿತ್ತು. ಆದ್ರೆ ಧೃತಿ ಕೆಡಲಿಲ್ಲ ಪವಿತ್ರ. ಗಟ್ಟಿ ಹೆಣ್ಣು ಮಗಳಾಗಿ ಆಕೆ ಗಂಡರಿಂದ ದೂರ ಆಗ್ತಾಳೆ. 2 ಮಕ್ಕಳನ್ನ ಸಾಕುವ ಜವಾಬ್ದಾರಿ ಪವಿತ್ರ ಹೆಗಲ ಮೇಲೆ ಇತ್ತು. ಮೊದಲ ಗಂಡನಿಗೆ ಡಿವೋರ್ಸ್ ಅನ್ನ ಕೊಡ್ತಾರೆ ಪವಿತ್ರ. ತನ್ನ ಮಕ್ಕಳನ್ನ ತಾನೇ ಸಾಕ್ತೀನಿ, ತಾನೇ ಸಲಹಿಸ್ತೀನಿ ಅಂತ ಕಷ್ಟಪಟ್ಟು ದುಡಿದು 2 ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸ್ತಾ ಇದ್ರು. ಅದರ ಜೊತೆಗೆ ಈಗ ತಾನೇ ಇನ್ನೊಂದು ಮದುವೆ ಆಗ್ಬೇಕು ಅನ್ನುವಂತ ನಿರ್ಧಾರಕ್ಕೂ ಕೂಡ ಬಂದಿದ್ರು. ಪ್ರಕೃತಿಯಲ್ಲಿ ಒಬ್ಬ ಹೆಣ್ಣಿಗೆ ಒಬ್ಬ ಪುರುಷ ಇರಲೇಬೇಕು ಅನ್ನೋ ರೂಲ್ಸ್ ಅನ್ನ ನಾವು ಹಾಕೋಬಿಟ್ಟಿದ್ದೇವೆ. ಹಾಗಾಗಿ 2 ವರ್ಷ ದುಡ್ದಿದ್ದಾಯ್ತು, ವಯಸ್ಸಾಗಿದ್ದ ಕಾಲಕ್ಕೆ ಇನ್ನು ಯಾರಾದರೂ ಒಬ್ರು ನೆರವಿಗೆ ಬೇಕೇ ಬೇಕು ಅಂತ ತನ್ನನ್ನು ಇಷ್ಟಪಡುವ, ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ, ಕಷ್ಟಕ್ಕೆ ಸುಖಕ್ಕೆ ಆಗುವ, ತನ್ನ ವೃತ್ತಿ ಜೀವನವನ್ನು ಪ್ರೋತ್ಸಾಹಿಸುವ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕು ಅಂತ ನಿರ್ಧರಿಸಿದ್ರು. ಅದೇ ರೀತಿಯಾಗಿ ಸಹ ಕಲಾವಿದನನ್ನು ಪ್ರೀತಿಸಿದ್ರು ಅವರು. ತೆಲುಗು ಇಂಡಸ್ಟ್ರಿ ಅವರಿಗೆ ಕನ್ನಡ ಕರೆಕ್ಟ್ ಆಗಿ ಬರುವುದಿಲ್ಲ. ಮೊನ್ನೆ ಸಾವಿನ ಮನೆಯಲ್ಲಿ ಆತ ಇಂಗ್ಲಿಷ್ನಲ್ಲಿ ಮಾತಾಡೋದಕ್ಕೆ ಒಂದಷ್ಟು ಜನ ನೀನ್ ಮಂಡ್ಯದವನಲ್ವಾ, ಕನ್ನಡದಲ್ಲಿ ಮಾತಾಡು ಅಂತ ಹೇಳಿದ್ರು. ಆದ್ರೆ ಆತ ತೆಲುಗು ಇಂಡಸ್ಟ್ರಿ ಅವರು, ಕನ್ನಡ ಬರುವುದಿಲ್ಲ, ಆ ಕಾರಣಕ್ಕೆ ಇಂಗ್ಲಿಷ್ನಲ್ಲೇ ಮಾತಾಡಿದ್ರು. ಅದೇ ವ್ಯಕ್ತಿಯನ್ನ ಮದುವೆ ಆಗ್ಬೇಕು ಅಂತ ಭಾವಿಸಿದ್ರು. ಈ 2ನೇ ಮದುವೆ ವಿಚಾರವನ್ನ ತನ್ನ ತವರು ಮನೆಯಲ್ಲಿ ಹೇಳಬೇಕು, ತಂದೆ ತಾಯಿಗೆ ತಿಳಿಸ್ಬೇಕು, ತಂದೆ ತಾಯಿಯನ್ನ ಒಪ್ಪಿಸ್ಬೇಕು, ಆತನಿಗೆ ತನ್ನ ಹುಟ್ಟೂರನ್ನ ತೋರಿಸ್ಬೇಕು ಅಂತ ಮಹದಾಸಿಯನ್ನ ಇಟ್ಕೊಂಡು ಆಕೆ ಬಂದಿದ್ಲು. ಆದ್ರೆ ಅದ್ ಯಾವೆಲ್ಲ ಕನಸನ್ನ ಇಟ್ಕೊಂಡು ಆಕೆ ಬಂದಿದ್ಲು, ಆ ಎಲ್ಲಾ ಕನಸಿಗೂ ಎಳ್ಳು ನೀರು ಬಿಟ್ಟಿದ್ದೆ ಈ ಆಕ್ಸಿಡೆಂಟ್. ಹೌದು, ಇನ್ನೊಂದ್ ಸ್ವಲ್ಪ ದಿನ ಹೋಗಿದ್ರೆ ಆಕೆ ಇನ್ನೊಂದು ಜೀವನವನ್ನ ಕಟ್ಕೊಳ್ತಾ ಇದ್ಲು, ಹೊಸ ಬದುಕನ್ನ ಕಟ್ಕೊಳ್ತಾ ಇದ್ರು. ಆದ್ರೆ ಯಮ ಅದಕ್ಕೆ ಬಿಡ್ಲೇ ಇಲ್ಲ. ಇನ್ನೂ ಒಂದು ದುರಂತದ ವಿಚಾರ ಅಂತ ಅಂದ್ರೆ ಆಕೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗೆ ಆಕ್ಟಿಂಗ್ ಮಾಡುವಂತ ಅವಕಾಶ ಸಿಕ್ಕಿತ್ತು. ಹೌದು, ನಟ ದರ್ಶನ್ ಸಿನಿಮಾಗೆ ಒಂದೊಳ್ಳೆ ಆಫರ್ ನಟಿ ಪವಿತ್ರಾಗೆ ಸಿಕ್ಕಿತ್ತು. ಇನ್ನೇನು ದರ್ಶನ್ ಸಿನಿಮಾದಲ್ಲಿ ಆಕೆ ಆಕ್ಟಿಂಗ್ ಮಾಡಬೇಕಾಗಿತ್ತು, ಕನ್ನಡಿಗರು ಕೂಡ ಚಿರಪರಿಚಿತರಾಗಬೇಕಾಗಿತ್ತು. ಒಬ್ಬ ಸ್ಟಾರ್ ಕನ್ನಡದ ನಟನ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿಕೊಳ್ಳುವಂತ ಆಸೆ ಆಕೆಗಿತ್ತು. ಬೆಳೆದ ಮೇಲಾದ್ರೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಕಾಣಿಸ್ಕೊಳ್ತೀನಲ್ಲ ಅನ್ನುವಂತ ಮಹದಾಸಿಯನ್ನ ಇಟ್ಕೊಂಡಿದ್ಲು. ಅವತ್ತು ದರ್ಶನ್ ಅವರ ಚಿತ್ರತಂಡದ ಜೊತೆಗೆ ಮಾತುಕತೆ ಆಗಿ ಪೇಪರಿಗೆ ಸೈನ್ ಹಾಕಿ ವಾಪಸ್ ಹೋಗ್ತಾ ಇದ್ರು. 2 ಖುಷಿಯಲ್ಲಿ ಅವತ್ತು ಪವಿತ್ರ ಇದ್ರು. ಒಂದು, ಹೊಸದಾಗಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತೀನಿ ಅಂತ. ಇನ್ನೊಂದು, ವೃತ್ತಿ ಜೀವನದಲ್ಲಿ ನಾನು ಉತ್ತುಂಗಕ್ಕೆ ಹೋಗ್ತೀನಿ ಅಂತ.
ಹಾಗೇನೆ ಇಬ್ಬರು ಮಕ್ಕಳಿಗೂ ಕೂಡ ಹೊಸ ಭವಿಷ್ಯ, ಹೊಸ ಜೀವನ ಸಿಗುತ್ತೆ ಅಂತ. ಆದರೆ ಎಲ್ಲವೂ ಉಲ್ಟಾ ಆಗೋಯ್ತು. ಅಂದುಕೊಂಡಿದ್ದು ಯಾವುದೂ ಆಗಲಿಲ್ಲ. ದುರಂತ ಅಂತ್ಯವನ್ನು ಕಾಡಬೇಕಾಯಿತು. ನಿಜವಾಗ್ಲೂ ಇದೊಂದು ಬೇಸರದ ಸಂಗತಿ. ಯಾರೂ ಕೂಡ ಊಹಿಸಿರಲಿಲ್ಲ ಪವಿತ್ರಾಗೆ ಈ ಥರದೊಂದು ಜೀವನ, ಈ ಥರದೊಂದು ಬಾಳು ಬರುತ್ತೆ ಅಂತ. ಆಕೆ ಕಂಡಂಥ ಕನಸೆಲ್ಲ ಕಣ್ಣ ಮುಂದೆಗೆ ಕಮರಿ ಹೋಯಿತು. ಇವತ್ತು ಎರಡನೇ ಮದುವೆ ಆಗಬೇಕು ಅಂತ ಬಂದಿದ್ದಂಥ ಆ ಹುಡುಗ ಕೂಡ ಕಣ್ಣೀರು ಹಾಕಿದ್ದಾರೆ. ಆಕೆಯ ನೆನೆದು ನೆನೆದು ಭಾವುಕರಾಗಿದ್ದಾರೆ. ಇನ್ನೊಂದು ಸ್ವಲ್ಪ ದಿನ ಆಗಿದ್ರೆ ಎಲ್ಲವೂ ಚೆನ್ನಾಗಿರ್ತಿತ್ತು. ಆಕೆಗೆ ಮತ್ತೆ ಖುಷಿ ಸಿಕ್ತಿತ್ತು, ನೆಮ್ಮದಿ ಸಿಕ್ತಿತ್ತು, ಎಲ್ಲವೂ ಕೈಮೀರಿ ಹೋಯ್ತು. ಆಂಬ್ಯುಲೆನ್ಸ್ ಮೊದಲೇ ಬಂದಿದ್ರೆ ಆಕೆಯ ಜೀವವನ್ನು ಉಳಿಸಬಹುದಿತ್ತು. ಆಂಬ್ಯುಲೆನ್ಸ್ ಬರದೇ ಇದ್ದ ಕಾರಣಕ್ಕೆ ಈ ರೀತಿ ಆಯಿತು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಯಾರ್ಯಾರ ಹಣೆಬರದಲ್ಲಿ ಏನೇನು ಬರೆದಿರುತ್ತೆ, ಇಂತಿಷ್ಟೇ ವಯಸ್ಸು ಅಂತ ಬಂದಾಗ